ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೆ ಆರ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಇವತ್ತಿನ ಕೆ ಆರ್ ಚಾನಲ್ನಲ್ಲಿ ಸಿಂಪಲ್ಲಾಗಿ ಮಸಾಲ ಗ್ರೇವಿ ಮಾಡುವ ವಿಧಾನ ಹೇಳಿಕೊಡ್ತಾ ಇದ್ದೀನಿ. ಗೇರ್ಬೀಜ ಆಗಲಿ ಬಾದಾಮಿ ಆಗಲಿ ಹಾಕದೇ ತುಂಬ ಸುಲಭವಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂತಹ ಈ ಗ್ರೇವಿ ಸಖತ್ ರುಚಿಯಾಗಿರುತ್ತೆ. ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಆನ್ ಮಾಡಿ. ಗ್ರೇವಿ ಮಾಡಲು ಬಾಂಡ್ಲಿ ಬಿಸಿಗಿಟ್ಕೊಂಡಿದ್ದೀನಿ. ಬಾಂಡ್ಲಿಗೆ ಒಂದು ಸ್ಪೂನಿನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಬೇಕು. ಬೆಳ್ಳುಳ್ಳಿ ಲೈಟಾಗಿ ಫ್ರೈ ಮಾಡಿಕೊಳ್ಬೇಕು. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ 2 ಇಂಚಿನಷ್ಟು ಶುಂಠಿ ಹಾಗೆ 3 ಹಸಿಮೆಣಸು ಹಾಕ್ತಾ ಇದ್ದೀನಿ. ಹಾಕಿರುವಂತಹ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈ ರೀತಿ ಮೊದಲೇ ಫ್ರೈ ಮಾಡೋದ್ರಿಂದ ಗ್ರೇವಿ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದು 1/4 ಭಾಗದಷ್ಟು ಫ್ರೈ ಆದ ನಂತರ 4 ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನಿಮಗೆ ಗ್ರೇವಿ ಜಾಸ್ತಿ ಬೇಕಾದಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈರುಳ್ಳಿ ಈ ರೀತಿ ಕಲರ್ ಚೇಂಜ್ ಆದ ನಂತರ 3 ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಸಾಮಾನ್ಯವಾಗಿ ಗ್ರೇವಿ ಮಾಡಬೇಕಾದ್ರೆ ಒಂದೊಂದಾಗಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡು ನಂತರ ಫ್ರೈ ಮಾಡ್ತಾರೆ. ಅದಕ್ಕಿಂತ ಈ ರೀತಿ ಮಾಡಿ ನೋಡಿ, ತುಂಬ ಸುಲಭವಾಗಿ ಗ್ರೇವಿನ ಮಾಡ್ಕೊಳ್ಬಹುದು. ರುಚಿನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಫ್ರೈ ಆದ ನಂತರ 1 ಕಪ್ಪಿನಷ್ಟು ಸ್ವೀಟ್ ಕಾರ್ನ್ ಹಾಕಿದ್ದೀನಿ. ಇದನ್ನು 2 ನಿಮಿಷದೊತ್ತು ಫ್ರೈ ಮಾಡಬೇಕು. ಸ್ವೀಟ್ ಕಾರ್ನ್ ಹಾಕೋದ್ರಿಂದ ಗ್ರೇವಿ ತಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವೀಟ್ ಕಾರ್ನ್ ಹಾಕಿದ ನಂತರ 2 ನಿಮಿಷ ಫ್ರೈ ಮಾಡಿದರೆ ಸಾಕು. ಎಲ್ಲ ಫ್ರೈ ಆದ ನಂತರ ಸ್ಟೌವ್ ಆಫ್ ಮಾಡಿದ್ದೀನಿ. ಇದು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿರುವಂತಹ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕದೇ ನೈಸಾಗಿ ಪೇಸ್ಟ್ ರೆಡಿ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ನೈಸಾದ ಪೇಸ್ಟನ್ನು ರೆಡಿ ಮಾಡಿಕೊಳ್ಬೇಕು. ನಂತರ ಬಾಂಡ್ಲಿ ಬಿಸಿಗಿಟ್ಟಿದ್ದೀನಿ. ಬಾಂಡ್ಲಿಗೆ 1 ಸ್ಪೂನಿನಷ್ಟು ತುಪ್ಪ ಅಥವಾ ಬೆಣ್ಣೆ ಬೇಕಾದರೂ ಹಾಕ್ಕೊಳ್ಬಹುದು. ತುಪ್ಪ ಬೆಣ್ಣೆ ಇಷ್ಟ ಇಲ್ಲದೇ ಇರುವವರು ಎಣ್ಣೆ ಬೇಕಾದರೂ ಹಾಕ್ಕೊಳ್ಬಹುದು. ತುಪ್ಪ ಕರಗಿದ ನಂತರ ಮಾಡಿರುವಂತಹ ಪೇಸ್ಟನ್ನು ಹಾಕ್ಕೊಂಡು ಇದನ್ನು ಲೈಟಾಗಿ ಕುದಿಸ್ಕೊಳ್ಬೇಕು. ಪೇಸ್ಟ್ ಪೂರ್ತಿಯಾಗಿ ಹಾಕಿದ ನಂತರ ಸ್ವಲ್ಪ ನೀರನ್ನು ಹಾಕಿದ್ದೀನಿ. ಗ್ರೇವಿ ನೀವು ಹದ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಗ್ರೇವಿ ಸ್ವಲ್ಪ ಚೆನ್ನಾಗಿ ಕುದಿಸಿದ ನಂತರ ಸ್ವಲ್ಪ ತಿಕ್ಕಾಗುತ್ತೆ. ನೀರು ನೋಡಿ ಹಾಕ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 10 ನಿಮಿಷದೊತ್ತು ಮುಚ್ಚಿಟ್ಬಿಡಿ. ನೋಡಿ, ಗ್ರೇವಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಹಂತದಲ್ಲಿ ನಾವು ಮಸಾಲೆ ಪೌಡರನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ. ನಾನಿಲ್ಲಿ 1 ಸ್ಪೂನಿನಷ್ಟು ಮೆಣಸಿನ ಪುಡಿ ತಗೊಂಡಿದ್ದೀನಿ. ಚಿಲ್ಲಿ ಪೌಡರ್, ಖಾರಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಬಹುದು. 1/2 ಸ್ಪೂನಿನಷ್ಟು ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಾದರೆ ಧನಿಯಾ ಪೌಡರ್ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಹೆಚ್ಚು ಮಸಾಲೆ ಪೌಡರ್ ಹಾಕ್ತಾ ಇಲ್ಲ. 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ತಿದ್ದೀರಲ್ಲ, ಗ್ರೇವಿ ಹದ ಇಷ್ಟಿದ್ದರೆ ಸಾಕಾಗುತ್ತೆ. ನಂತರ ಪನ್ನೀರನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಪನ್ನೀರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬಹುದು. ನಾನಿಲ್ಲಿ 200 ಗ್ರಾಮ್ಸ್ ಪನ್ನೀರನ್ನು ಕಟ್ ಮಾಡಿ ಹಾಕಿದ್ದೀನಿ. ಪನ್ನೀರ್ ಹಾಕಿದ ನಂತರ ಈ ರೀತಿ ಮುಚ್ಚಿಟ್ಟು 5 ನಿಮಿಷದೊತ್ತು ಕುದಿಸ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ನಾನು 1 ಸ್ಪೂನಿನಷ್ಟು ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಕಸೂರಿ ಮೇಥಿ ಹಾಕೋದ್ರಿಂದ ಗ್ರೇವಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ರೆಸ್ಟೋರೆಂಟಲ್ಲಿ ಮಾಡಿರುವಂತಹ ಟೇಸ್ಟಲ್ಲೇ ಗ್ರೇವಿ ರೆಡಿಯಾಗುತ್ತೆ. ನಿಮಗೆ ಕಸೂರಿ ಮೇಥಿ ಅವೈಲೇಬಲ್ ಇಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಬೇಕಾದರೂ ಹಾಕ್ಕೊಳ್ಬಹುದು. ಕಸೂರಿ ಮೇಥಿ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಈ ರೀತಿ ಕುದಿ ಬಂದ ಮೇಲೆ ಸ್ಟೌವ್ ಆಫ್ ಮಾಡಿಬಿಡಿ.
ನೋಡ್ತಿದ್ದೀರಲ್ಲ, ಟಿಕ್ ಆಗಿರುವಂತಹ ಗ್ರೇವಿ ರೆಡಿ ಆಗುತ್ತೆ. ಸ್ವೀಟ್ ಕಾರ್ನ್ ಹಾಕಿದ್ರೆ ಸಾಕು, ಗ್ರೇವಿ ತುಂಬ ತಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ. ಚಪಾತಿ, ರೋಟಿ, ಪುಲ್ಕ ಮತ್ತು ಗೀ ರೈಸ್ಗೂ ಸಖತ್ ಕಾಂಬಿನೇಷನ್ ಆಗಿ ಈ ಗ್ರೇವಿನ ನಾವು ರೆಡಿ ಮಾಡಿಕೊಳ್ಳಬಹುದು. ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿರುವಂತಹ ಗ್ರೇವಿ ನಿಮಗೆಲ್ಲರಿಗೂ ಇಷ್ಟವಾದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನಷ್ಟು ಇದೇ ರೀತಿ ಒಳ್ಳೆಯ ವೀಡಿಯೋಸಿಗಾಗಿ KR ಚಾನಲ್ಗೆ ವಿಸಿಟ್ ಕೊಡಿ, ವೀಡಿಯೋಸ್ ನೋಡಿ. ವಿಡಿಯೋ ನೋಡಿರುವಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು.